ಚುನಾವಣೆ ಹೊತ್ತಲ್ಲಿ ಹಣ ವಸ್ತು ಸಂಗ್ರಹ ಆರೋಪ ವಿಚಾರಕ್ಕೆ ಗಂಗಾವತಿ ನಗರದಲ್ಲಿ ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಕೊಪ್ಪಳದ ರಾಜಕೀಯ ನಾಯಕರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಹಿಡಿದು ದಾಳಿಯನ್ನು ನಡೆಸಿದ್ದಾರೆ. ವಿವಿಧ ಪಕ್ಷಗಳ ಮುಖಂಡರ ಮೇಲೆ ಇವತ್ತು ದಾಳಿಯಾಗಿದೆ. ನೋಡಿ, ಚುನಾವಣೆಯ ಹೊತ್ತಲ್ಲಿ ಹಣ ವಸ್ತು ಸಂಗ್ರಹ ಆರೋಪ ಇರುವಂತಹ ಹಿನ್ನೆಲೆ ಗಂಗಾವತಿ ನಗರದಲ್ಲಿ ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದಾರೆ. ಕೊಪ್ಪಳದ ರಾಜಕೀಯ ನಾಯಕರಿಗೆ ಪೊಲೀಸರ ಶಾಕ್ ಇದೆ. ಸರ್ಚ್ ವಾರೆಂಟ್ದೊಂದಿಗೆ ದಾಳಿ ನಡೆದಿರುವಂಥದ್ದು. ವಿವಿಧ ಪಕ್ಷಗಳ ಮುಖಂಡರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಟಿಆರ್ಪಿಪಿ ಮುಖಂಡ ಯಮನೂರಪ್ಪ ಚೌಡಕಿ ಸೇರಿ ಬಿಜೆಪಿ ಕಾಂಗ್ರೆಸ್ ಮುಖಂಡ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಸತತ 2 ಗಂಟೆಗಳ ಕಾಲ ಮನೆಯ ಶೋಧವನ್ನು ಕೂಡ ಮುಂದುವರೆಸಿದೆ ಖಾಕಿ ಪಡೆ. ಸೊ ಇದರ ಜೊತೆಗೆ ರೌಡಿ ಶೀಟರ್ ವ್ಯಕ್ತಿಗಳ ಮನೆ ಮೇಲೂ ಕೂಡ ಸರ್ಚ್ ಮಾಡಿದ್ದಾರೆ. ನಗರ ಪೊಲೀಸ್ ಅಧಿಕಾರಿ ಜಯಲಕ್ಷ್ಮಿ ಅವರ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿದೆ. ಚುನಾವಣೆಯ ಹೊತ್ತಲ್ಲಿ ಹಣ ವಸ್ತು ಸಂಗ್ರಹ ಆರೋಪದ ಹಿನ್ನೆಲೆಯಲ್ಲಿ ನಡೆದಿರುವಂಥ ದಾಳಿ ಇದು. ಅದು ಗಂಗಾವತಿಯಲ್ಲಿ, ಗಂಗಾವತಿ ನಗರದಲ್ಲಿ ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಲಾಗಿದೆ. ಕೊಪ್ಪಳದ ರಾಜಕೀಯ ನಾಯಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಈಗ ಗಂಗಾವತಿ ನಗರದಲ್ಲಿ ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ದಾಳಿ ಆಗಿದೆ. ಸೊ ದಾಳಿ ಎಲ್ಲೆಲ್ಲಿ ಆಗಿದೆ, ಜೊತೆಗೆ ಏನೇನು ಸಿಕ್ಕಿದೆ? ಎಂ ಕುಮಾರ್, ಖಂಡಿತವಾಗ್ಲೂ ಕೂಡ ಚುನಾವಣೆ, ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಈಗಾಗಲೇ ಅಂದ್ರೆ ವಿವಿಧ ಪಕ್ಷದ ಮುಖಂಡರ ಮನೆ ಮೇಲೆ ಇವತ್ತು ಚುನಾವಣಾಧಿಕಾರಿಗಳ ಸೂಚನೆ ಮೇರೆಗೆ, ಅದೇ ರೀತಿಗೆ ಕೊಪ್ಪಳ ಎಸ್ ಪಿ ಅವರ ಸೂಚನೆ ಮೇರೆಗೆ ಸ್ವತಃ ಗಂಗಾವತಿ ನಗರ ಠಾಣೆಯ ಪೊಲೀಸರು ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ಆಗುತ್ತು ವಿವಿಧ ಪಕ್ಷದ ಮುಖಂಡರು, ಅದೇ ರೀತಿಗೆ ಏನಾದ್ರೆ ಅಪರಾಧ ಹಿನ್ನೆಲೆಗಳಂತ ರೌಡಿ ಶೀಟ್ಗಳ ಮನೆ ಮೇಲೆ ದಾಳಿ ಮಾಡಿರುತ್ತಿತ್ತು. ಈ ಕಾರಣಕ್ಕಾಗಿ ಇವತ್ತು ಅಲ್ಲಿ ಸರ್ಚ್ ವಾರಂಟ್ ಸಮೇತವಾಗಿ ಇವತ್ತು ಪ್ರತಿಯೊಬ್ಬರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಏನಾದರೂ ಹಣ ಸಂಗ್ರಹಿಸಲಾಗಿದೆ ಅಥವಾ ವಸ್ತುಗಳನ್ನ ಸಂಗ್ರಹ ಮಾಡಿ ಅಂದ್ರೆ ವಿತರಣೆ ಏನಾದ್ರ ಮತದಾರಿಗೆ ಅನುಕೂಲ ಅಂದ್ರೆ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಲಾಗಿದೆ ಅಂತ ಹೇಳಿದ್ರು. ಸರ್ಚ್ ವಾರಂಟ್ ಸಮೇತ ಇವತ್ತು ಸರಿಸುಮಾರು 3 ಗಂಟೆಗಳ ಕಾಲ ಶೋಧ ಕಾರ್ಯನ ಮುಂದುವರಿಸಿರುವುದು. ಇವತ್ತು ಕೊಪ್ಪಳದಲ್ಲಿ ಅಂದ್ರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು, ಯಾಕಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಗಾಲಿ ಜನಾರ್ ರೆಡ್ಡಿ ಅವರು ಅಂತ ಜನಾರ್ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ವತಃ ಗಂಗಾವತಿ ನಗರದಲ್ಲಿ ಇವತ್ತು ದಾಳಿ ಆಗಿರುವಂತದ್ದು. ಅದೇ ಅಲ್ಲದೆ ಅಂದ್ರೆ ಗಾಲಿ ಜನಾರ್ ರೆಡ್ಡಿ ಅವರು ಸ್ಥಾಪನೆ ಮಾಡಿರುವಂತ ಕೆಆರ್ಪಿಪಿ ಪಕ್ಷದ ಮುಖಂಡರಾದಂತ ಎನ್ ಯಮನೂರ್ ಚೌಟ್ಕಿ ಅವರ ಮನೆ ಮೇಲೆ ಇವತ್ತು ದಾಳಿ ಮಾಡಿರುವಂತ, ಯಾಕಂದ್ರೆ ಈಗಾಗಲೇ ಅಂದ್ರೆ ಹಲವಾರು ಭರವಸೆಗಳ ಮೂಲಕ ಅದೇ ರೀತಿಯಾಗಿ ಏನಂದ್ರೆ ಈ ರೀತಿ ಜನಾರ್ ರೆಡ್ಡಿ ಅವರು ದುಡ್ಡು ಕೊಟ್ಟು ಮುಖಂಡರನ್ನ ಸೆಳೆಯುವಂತ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ವಿರೋಧ ಪಕ್ಷಗಳು ಆರೋಪ ಮಾಡಿದ ಬೆನ್ನಲ್ಲಿ ಸ್ವತಃ ಚುನಾವಣಾಧಿಕಾರಿಗಳ ಸೂಚನೆ ಮೇರೆಗೆ ಇದೀಗ ಚುನಾವಣೆಯ ಸಂಬಂಧಿಸಿದಂತೆ ಪೊಲೀಸರು, ಗಂಗಾವತಿ ನಗರದ ಪೊಲೀಸರು ಬೇರೆ ಬೇರೆ ತಂಡಗಳನ್ನು ನಿಯೋಜನೆ ಮಾಡಿ ಈ ರೀತಿ ದಾಳಿ ಮಾಡಿರುವಂಥದ್ದು. ದಾಳಿ ವೇಳೆಯೇ ಏನಂದ್ರೆ ಸರಿಸುಮಾರು 3 ಗಂಟೆಗಳ ಕಾಲ ಮನೆಯನ್ನು ಶೋಧಕಾರ ಮುಂದುವರಿಸಿರುವುದು. ಅದೇ ರೀತಿಯಾಗಿ ಗಂಗಾವತಿ ನಗರಸಭಾ ಅಧ್ಯಕ್ಷರಂತ ಮಾಲಶ್ರೀ ಸಂದೀಪ್ ಕುಮಾರ್ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿರುತ್ತಿತ್ತು. ಅದೇ ಬೇರೆ ಬೇರೆ ರೌಡಿ ಶೀಟರ್ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳ ಮನೆ ಮೇಲೆ ಕೂಡ ದಾಳಿ ಮಾಡಿರುತ್ತಿತ್ತು. ಅಂದ್ರೆ ರೌಡಿ ಶೀಟರ್ಗಳು ಅಂದ್ರೆ ಅವರ ಚಲನವನ್ನು, ಚುನಾವಣೆ ಸಂಬಂಧಿಸಿದಂತೆ ಅವರ ಚಲನವನ್ನು ಎಲ್ಲಿ ಹೇಗಿರುತ್ತೆ, ಅದ್ರ ಜೊತೆಗೆ ಚುನಾವಣೆ ಸಂಬಂಧಿಸಿದಂತೆ ಏನಾದರೂ ಇವರು ಈ ರೀತಿ ಗಲಾಟೆ ಮಾಡಿಚ್ಚು ಮತ ಹಾಕುವಂತ ಕೆಲಸ ಮಾಡ್ತಾ ಇದಾರೆ, ಅಥವಾ ಅದನ್ನು ಹೊರತುಪಡಿಸಿ ವಿವಿಧ ಪಕ್ಷದ ಮುಖಂಡರು ಏನಾದರೂ ಹಣವನ್ನ ಮತ್ತು ಅದ್ರ ಜೊತೆಗೆ ಈ ರೀತಿ ವಸ್ತುಗಳನ್ನು ಸಂಗ್ರಹ ಮಾಡಿದ್ರೆ ಅಂತ ಶೋಧ ಕಾರ್ಯ ಮುಂದುವರಿಸಿದರೆ ಈ ಸದ್ಯ ಮಟ್ಟಿಗೆ ಏನೂ ಸಿಕ್ಕಿಲ್ಲ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೂ ಕೂಡ ಅವತ್ತು ದಾಳಿಯನ್ನ ಮುಂದುವರಿಸಿದರೆ ಅದೇ ರೀತಿಯಾಗಿ ಪರಿಶೀಲನೆ ಕೂಡ ಮುಂದುವರಿಸಿದ್ರು ಅಂತ ಹೇಳ್ಬೋದು. ಒಟ್ಟಾರೆ ಚುನಾವಣೆ ಹತ್ತಿರವಾಗದಂತೆ ವಿವಿಧ ಪಕ್ಷದ ಮುಖಂಡರಿಗೆ ಇವತ್ತು ಪೊಲೀಸರು ಅದೇ ರೀತಿಯಾಗಿ ಚುನಾವಣಾಧಿಕಾರಿಗಳು ಶಾಕ್ ನೀಡಿರುವಂಥದ್ದು. ಇದು ಯಾವ ರೀತಿ ಅಂದ್ರೆ ಶೋಧ ಕಾರ್ಯ ಮುಂದುವರಿತು ಮತ್ತು ದಾಳಿ ಕೂಡ ಮುಂದುವರಿತ ಕಾದುಕೊಳ್ಳುತ್ತಾ ಇದೆ. ಒಟ್ಟಾರೆ ಗಂಗಾವತಿ ಒಂದು 5 ವೋಲ್ಟೇಜ್ ಕ್ಷೇತ್ರವಾಗಿರೋದ್ರಿಂದ ಜನಾರ್ ರೆಡ್ಡಿ ಅವ್ರನ್ನ ಹೇಗಾದ್ರೂ ಈ ರೀತಿ ಅಂದ್ರೆ ಹಣ ಹಂಚಿರುವುದು, ಬೇರೆ ಬೇರೆ ಪಕ್ಷದ ಮುಖಂಡರು ಹಣ ಹಂಚಿರುವುದನ್ನು ಇವನ ಕಟ್ಟಿ ಹಾಕುವ ನಿಟ್ಟಲ್ಲಿ ಈ ರೀತಿ ದಾಳಿ ನಡೆಯುತ್ತಿದ್ದು. ಓಕೆ, ಫೈನ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ಗಂಗಾವತಿ ನಗರದಲ್ಲಿ ಏಕಕಾಲಕ್ಕೆ 6ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಕೊಪ್ಪಳದ ರಾಜಕೀಯ ನಾಯಕರಿಗೆ ಪೊಲೀಸರಂತೂ ಶಾಕ್ ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.